ಈಗ ಒಂದೊಂದು ಯಾವ್ದೋ ಒಂದು ಅಲಾಟ್ಮೆಂಟ್ ಈಗ ನೀರಾವರಿಗೆ ಒಂದ್ 10,000 ಕೋಟಿ ಅಥವಾ ಡೆವಲಪ್ಮೆಂಟ್ಗೆ ಒಂದ್ 10,000 ಕೋಟಿ ಅಂತ ಇಟ್ಟಿರ್ತೀವಿ. ಪ್ರತಿ ವರ್ಷನೂ ಬಜೆಟ್ ಗಾತ್ರ ದೊಡ್ಡದಾಗ್ತದೆ. ಆದ್ರೆ ಬಜೆಟ್ ಅಲ್ಲಿ ಏನು ಅವರು 2 ಲಕ್ಷ ಕೋಟಿ ಬಜೆಟ್ ಮಾಡಿದ್ರೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರದ್ದು, ಆದ್ರೆ ಅದ್ಯಾವುದು ಇಂಪ್ಲಿಮೆಂಟೇಷನ್ ಅಷ್ಟು ಆಗೋದಿಲ್ಲ. ಆದ್ರೆ ನಮ್ಮ ಏನ್ ಬಜೆಟ್ ನ ಇವೇನು ಮಂಡನೆ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಆದಾಯ ಇದೆ, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ, ಬೇರೆ ಬೇರೆ ಇಂದ ರೆವಿನ್ಯೂ ಇರ್ಬೋದು, ಇನ್ನೊಂದು ಮತ್ತೊಂದು ಟ್ಯಾಕ್ಸ್ ಕಲೆಕ್ಷನ್ ಎಷ್ಟಾಗ್ತದೆ ಅಂತ ಅದನ್ನ ನೋಡಿಕೊಂಡು ಬಜೆಟ್ ನ ಮಂಡನೆ ಮಾಡ್ತಾರೆ. ಆದ್ರೆ ಏನ್ ಬಜೆಟ್ ಗಾತ್ರ ಅಷ್ಟು ದೊಡ್ಡದಿದ್ರು ಸಹ ನಾವು ಈ ಮಾರ್ಚ್ ಇಂದ ನೆಕ್ಸ್ಟ್ ಮಾರ್ಚ್ ಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಆಗೋದಿಲ್ಲ. ಅದಕ್ಕೆ ಹಣ ವಿನಿಯೋಗ ಮಾಡೋದಕ್ಕೂ ಆಗೋದಿಲ್ಲ ರಾಜ್ಯ ಸರ್ಕಾರದಿಂದ. ಅದು ಹೇಗಣ್ಣ ಇಲ್ಲಿ ಆಗೋದಿಲ್ಲ. ಈ ಮಾರ್ಚ್ ಗೆ ಬಜೆಟ್ ಮಂಡನೆ ಮಾಡ್ತಾರೆ, ಈಗ ಹೋದ ಸತಿ ಏನು ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಮಾಡಿದ್ರು, ಅವ್ರೇನು ಹಣ ಇಟ್ಟಿದ್ರು ಈಗ ಯಾವ್ಯಾವ ವರ್ಕ್ ಅಲಾಟ್ಮೆಂಟ್ಗೆ ಇನ್ನೊಂದು ಮತ್ತೆ ಡೆವಲಪ್ಮೆಂಟ್ಗೆ ಅದ್ಯಾವುದು ಇವತ್ತವರೆಗೂ ಅದಾಗ್ಲಿಲ್ಲ. ಅವ್ರ ಹಣ ಅಷ್ಟು ಒದಗಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಫೈನಾನ್ಸ್ ಸೆಕ್ರೆಟರಿ ಹೇಳಿದ್ರೆ ಇಲ್ಲಿ ಇದೆ ಇನ್ನೊಂದು ಶುಭ್ರನ್ ಹೇಳಿದವು ಅವರು ಅದನ್ನೆಲ್ಲ ಕೇಳಿದ್ರು. ಅವಾಗ ಅವರು ಸಹ ಅದಕ್ಕೆ ಇಲ್ಲ ಆಗೋದಿಲ್ಲ ಅದನ್ನ ಅಂತ ಹೇಳ್ತಾರೆ. ಆಗೋದೇ ಇಲ್ಲ ಅಂತಂದ್ರೆ ಬಜೆಟ್ ಗಾತ್ರ ಯಾಕೆ ಪ್ರತಿ ವರ್ಷ ದೊಡ್ಡದು ಮಾಡಬೇಕು? ಈಗ ಗೊತ್ತಾಗ್ತದೆ ಈಗ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಅದು ವ್ಯಾಟ್ ಇತ್ತು, ವ್ಯಾಟ್ ಬದಲಾಗಿ ಮೊದಲು ಸೇಲ್ ಟ್ಯಾಕ್ಸ್ ಇತ್ತು, ಸೇಲ್ ಟ್ಯಾಕ್ಸ್ ಬದಲಾಗಿ ವ್ಯಾಟ್ ಬಂತು, ವ್ಯಾಟ್ ಹೋಗಿ ಈಗ ಜಿ ಎಸ್ ಟಿ ಬಂದಿದೆ 2014 ಜಿ ಎಸ್ ಟಿ ಬಂದಿದೆ. ಜಿ ಎಸ್ ಟಿ ನಮ್ಮ ಇನ್ ಪರವಾಗಿ ಜಿ ಎಸ್ ಟಿ ಬರೋವರೆಗೆ ನಮ್ಮ ರಾಜ್ಯದ ಗ್ರೋತ್ ಟ್ಯಾಕ್ಸ್ ಗ್ರೋತ್ 40% ಇತ್ತು. ಎಷ್ಟು ಪರ್ಸೆಂಟ್? 5 ವರ್ಷ ನಮಗೆ ನಷ್ಟ ಆಗುತ್ತದಲ್ಲ, ಅದನ್ನು ತುಂಬಿಕೊಡ್ತೀವಿ ಅಂತೇಳಿ ಜಿ ಎಸ್ ಟಿ ಕೌನ್ಸಿಲ್ ನಲ್ಲಿ ಒಪ್ಪಂದ ಆಯ್ತು. ಅದು 22 ಮಾರ್ಚ್ ಮುಗಿತಾ ಇದೆ. ನಮ್ಮ ನಷ್ಟ ಆಗದ್ರು ಸರಿಹೋಗಿಲ್ಲ, ಬಜೆಟ್ ಗಾತ್ರ ಬೆಳವಣಿಗೆ ಆಗತ್ಲೇ ಇರ್ತದೆ, ಬಿಕಾಸ್ ಇನ್ಫ್ಲೇಷನ್ ಇದೆ. ಇವತ್ತು ಮೊನ್ನೆ 5 ರೂಪಾಯಿ ಇದ್ದಂದ್ರೆ ಜಾಸ್ತಿ ಆಗ್ತದೆ, ತೆರಿಗೆನೂ ಜಾಸ್ತಿ ಬರ್ತದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಮೇಲೆ ತೆರಿಗೆ ಜಾಸ್ತಿ ಬರ್ತದೆ, ಬೇರೆ ಇದರಲ್ಲಿ ಜಾಸ್ತಿ ಬರ್ತದೆ. ಅದರಿಂದ ಬಜೆಟ್ ಗ್ರೋತ್ ಕೂಡ ಬೆಳವಣಿಗೆ ಆಗ್ತಾ ಇರ್ತದೆ, ಗೊತ್ತಾಯ್ತಾ? ಆ ಗ್ರೋತ್ ಗೆ ಅನುಗುಣವಾಗಿ ನಮ್ಮ ಎಕ್ಸ್ಪೆಂಡಿಚರ್ ಕೂಡ ಸರಿ ಮಾಡ್ಕೋಬೇಕು. ನಾವು ಅದಕ್ಕೆ ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡಿ ಉಪಯುಕ್ತ ಖರ್ಚುಗಳನ್ನ ಹೆಚ್ಚು ಮಾಡಬೇಕು.